ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಸಂಕ್ರಾಂತಿ ಹಬ್ಬ, ಈ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಿಸಬೇಕು, ಅದರ ವಿಶೇಷತೆ ಏನು, ಯಾವ ರೀತಿಯಲ್ಲಿ ಈ ಒಂದು ಹಬ್ಬದ ವಿಶೇಷತೆಯಿಂದ ನಮಗೆ ಲಾಭಗಳಿದೆ, ಹೀಗಾಗಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಈ ವರ್ಷ 15ನೇ ತಾರೀಕು ಸಂಕ್ರಾಂತಿ ಹಬ್ಬ, 14ನೇ ತಾರೀಕು ಭೋಗಿ ಹಬ್ಬ. ಅಂದರೆ ಹಳೆ ಪದಾರ್ಥಗಳನ್ನೆಲ್ಲ ತೆಗೆದು ಹೊಸ ಪದಾರ್ಥಗಳನ್ನು ಜೋಡಿಸ್ಕೊಳ್ತಕ್ಕಂಥದ್ದು, ಅಣಿ ಮಾಡ್ಕೊಳ್ತಕ್ಕಂಥದ್ದು ಇತ್ಯಾದಿ. 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ, ಉತ್ತರಾಯಣ ಆರಂಭವಾಗುತ್ತೆ. ಎಷ್ಟು ದಿವಸ? ಧನುರ್ಮಾಸ ಸಂಪನ್ನವಾಗಿದೆ. ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಮಾಡಿರ್ತಕ್ಕಂತಹ ಪೂಜಾ ಫಲಗಳು ಎಲ್ರಿಗೂ ಕೂಡ ಶುಭ ಲಾಭವನ್ನೇ ಕೊಡುತ್ತೆ ಅಂತ ಹೇಳಿ. ಹಾಗೆ ಈ ಧನುರ್ಮಾಸ ಸಮಾಪ್ತಿ ಆದಮೇಲೆ ರವಿ ಉತ್ತರಾಯಣದ ಕಡೆ ಪ್ರಯಾಣ ಮಾಡ್ತಾನೆ. ಧನುರಾಶಿಯಿಂದ ಮಕರ ರಾಶಿಗೆ ಪ್ರಯಾಣವನ್ನು ಮಾಡ್ತಾನೆ. ಮುಂಚೆ ನಾವು ಈ ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರವಿಯ ಪ್ರವೇಶ. ರವಿ ಪ್ರತಿ ತಿಂಗಳು ಕೂಡ ಒಂದೊಂದು ರಾಶಿಯನ್ನು ಪ್ರವೇಶ ಮಾಡ್ತಾ ಇರ್ತಾನೆ. ಹಾಗಾಗಿ ಪ್ರತಿ ತಿಂಗಳು ಕೂಡ ಸಂಕ್ರಮಣ ಸಂಕ್ರಾಂತಿಗಳು ಏರ್ಪಡ್ತಾನೆ ಇರುತ್ತೆ. ರವಿ ಮೇಷರಾಶಿಯನ್ನು ಪ್ರವೇಶ ಮಾಡಿದ್ರೆ ಮೇಷ ಸಂಕ್ರಮಣ, ವೃಷಭ ರಾಶಿಯನ್ನು ಪ್ರವೇಶ ಮಾಡಿದ್ರೆ ವೃಷಭ ಸಂಕ್ರಮಣ, ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದ್ರೆ ಮಿಥುನ ಸಂಕ್ರಮಣ, ಹೀಗೆ ಪ್ರತಿ ಒಂದು ರಾಶಿಯನ್ನು ಅವನು ಪ್ರವೇಶ ಮಾಡಿದಾಗ ಆಯಾಯ ಸಂಕ್ರಮಣಗಳು ಏರ್ಪಡುತ್ತೆ. ವಿಶೇಷವಾಗಿ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಹೀಗೆ ಎಲ್ಲ ರಾಶಿಗಳನ್ನು ದಾಟಿಕೊಂಡು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಅಲ್ಲಿಂದ ದಕ್ಷಿಣಾಯಣ ಪ್ರಾರಂಭವಾಗುತ್ತೆ. ಹಾಗಾಗಿ ಅದನ್ನು ದಕ್ಷಿಣಾಯಣ ಪುಣ್ಯಕಾಲ ಅಂತ ಕರಿತೀವಿ. ಅದನ್ನು ದಕ್ಷಿಣಾಯಣದಲ್ಲಿ ಈ ಒಂದು ಹಬ್ಬ ಹರಿದಿನಗಳನ್ನು ಆಚರಿಸ್ತಾ ಇರ್ತೀವಿ. ಉದಾಹರಣೆಗೆ ಭೀಮನ ಅಮಾವಾಸ್ಯೆ, ವರಮಹಾಲಕ್ಷ್ಮಿ, ಗಣಪತಿ, ಗೌರಿ ಹಬ್ಬಗಳು, ಅನಂತ ಚತುರ್ಥಿ ಇತ್ಯಾದಿ. ಹೀಗೆ ಅದೇ ಸೂರ್ಯ ಮುಂದಕ್ಕೆ ಪ್ರಯಾಣವನ್ನು ಮಾಡ್ಕೊಂಡು ಬಂದು ಧನುರಾಶಿಯವರೆಗೂ ಇದ್ದಾಗ ಅಲ್ಲಿ ಧನುರ್ಮಾಸದ ಪೂಜಾ ಕಾರ್ಯಗಳನ್ನು ಮುಗಿಸಿರ್ತೀವಿ. ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶವನ್ನು ಮಾಡ್ತಾನೆ. ಯಾವಾಗ ಸೂರ್ಯ ಮಕರ ರಾಶಿಗೆ ಪ್ರಯಾಣವನ್ನು ಮಾಡ್ತಾನೋ ಆಗ ಅದು ಉತ್ತರಾಯಣ ಆರಂಭವಾಗುತ್ತೆ. ಈ ಒಂದು ಉತ್ತರಾಯಣದಲ್ಲಿ ಅನೇಕ ಶುಭ ಕಾರ್ಯಗಳನ್ನು ಮಾಡೋದುಂಟು. ವಿವಾಹಗಳು, ಉಪನಯನಗಳು, ಗೃಹಪ್ರವೇಶಗಳು ಇತ್ಯಾದಿ ಅನೇಕ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಈ ಒಂದು ಉತ್ತರಾಯಣದಲ್ಲಿ ಬಹಳ ವಿಶೇಷವಾಗಿ ಏರ್ಪ ಅಂತಂದರೆ ಸೂರ್ಯ ಮಕರ ರಾಶಿಯನ್ನು ಅವನು ಪ್ರವೇಶ ಮಾಡಿದಾಗ ಆ ಒಂದು ಉತ್ತರಾಯಣದಲ್ಲಿ ನಾವು ಮಾಡ್ತಕ್ಕಂತಹ ಹಬ್ಬನೇ ಈ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದ ದಿವಸ ನಾವೇನು ಮಾಡಬೇಕು ಅಂತ ಅಂದಾಗ ಬೆಳಗ್ಗೆ ಬೇಗಲೇ ಎದ್ದು ಸ್ನಾನ ನಿತ್ಯ ವಿಧಿಗಳನ್ನೆಲ್ಲ ಮುಗಿಸ್ಕೊಂಡು ಮನೆ ದೇವರ ಪೂಜೆಯನ್ನು ಮಾಡಬೇಕು. ಮನೆ ದೇವರಿಗೂ ಇಷ್ಟ ದೇವತೆಗಳನ್ನು ಪೂಜೆಯನ್ನು ಮಾಡಿ ಆಮೇಲೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಸೂರ್ಯನಿಗೆ ಅರ್ಘ್ಯವನ್ನು ಹ್ಯಾಕೆ ಕೊಡಬೇಕು ಅಂದಾಗ ಸೂರ್ಯನಿಗೆ ಅನೇಕ ಹೆಸರುಗಳಿದೆ. ಅವುಗಳಲ್ಲಿ ಸೂರ್ಯ, ಮಿತ್ರ, ರವಿ, ಭಾನು, ಖಗ, ಪೂಷ್ಣೆ, ಹಿರಣ್ಯ ಗರ್ಭ, ಮರೀಚಿ, ಸವಿತ್ರು, ಅರ್ಕ, ಭಾಸ್ಕರ, ಆದಿತ್ಯ, ಹೀಗೆ
ಹೆಸರುಗಳುಂಟು. ಈ ಸೂರ್ಯನ ಹೆಸರುಗಳನ್ನು ಹೇಳಿಕೊಂಡು ಪೂರ್ವ ದಿಕ್ಕಿಗೆ ತಿರುಗಿ ಆ ಸ್ವಾಮಿಗೆ, ಸೂರ್ಯ ಪ್ರತ್ಯಕ್ಷ ದೇವತೆ, ಆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಈ ರೀತಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟಾಗ ಆಯುರ ಆರೋಗ್ಯ ಐಶ್ವರ್ಯಾದಿಗಳು ಉಂಟಾಗುತ್ತೆ, ಪದವಿಗಳು ಪ್ರಾಪ್ತವಾಗುತ್ತೆ. ಆದ್ದರಿಂದ ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ಆ ಸೂರ್ಯ ದೇವನನ್ನು ಪ್ರಾರ್ಥನೆಯನ್ನು ಮಾಡಿ, ಪೂಜೆಯನ್ನು ಮಾಡಿ ಅವನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಇನ್ನು ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಅನೇಕ ಜನ ಪುಣ್ಯಕ್ಷೇತ್ರಗಳಿಗೆ ಹೋಗೋದುಂಟು. ಅಲ್ಲಿರ್ತಕ್ಕಂತಹ ಪುಣ್ಯ ತೀರ್ಥಗಳಲ್ಲಿ, ನದಿಗಳಲ್ಲಿ ಸ್ನಾನವನ್ನು ಮಾಡಿ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೂಡ ಕೊಡ್ತಕ್ಕಂತಹ ಪದ್ಧತಿಗಳು ಇಟ್ಕೊಂಡಿರ್ತಾರೆ. ಹಾಗೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು, ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಈ ಒಂದು ಸಂಕ್ರಾಂತಿ ಹಬ್ಬದ ದಿವಸ ದಾನವನ್ನು ಮಾಡಿದ್ರೆ ಅತ್ಯಂತ ಪುಣ್ಯಕರ. ಯಾವುದಾದರೂ ದಾನ ಮಾಡ್ಬೋದು. ದಾನ ಅಂತಂದಾಗ ನಮಗೆ ಯಥಾಶಕ್ತಿ ಧಾನ್ಯಗಳನ್ನು ದಾನ ಮಾಡ್ಬೋದು, ಕುಂಬಳಕಾಯಿ ದಾನ ಮಾಡ್ಬೋದು. ಈ ಕುಂಬಳಕಾಯಿ ದಾನ ಮಾಡೋದ್ರಿಂದ ಮಹಾವಿಷ್ಣು ಪ್ರೀತನಾಗ್ತಾನಂತೆ. ಅದರಿಂದ ಧಾನ್ಯಗಳು, ಎಳ್ಳು, ಬೆಲ್ಲ ಇತ್ಯಾದಿಗಳನ್ನು ದಾನ ಮಾಡಿದ್ರೆ ಅನೇಕ ಪಾಪಗಳಿಂದ ಮುಕ್ತರಾಗಬಹುದು ಅಂತ ಹೇಳ್ತಾರೆ. ಈ ಸಂಕ್ರಾಂತಿ ಅತ್ಯಂತ ಶುಭಕರವಾಗಿರೋದ್ರಿಂದ, ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡೋದ್ರಿಂದ ಅತ್ಯಂತ ಶುಭಕರ ಅಂತ ಕೂಡ ಹೇಳೋದುಂಟು. ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಅತ್ಯಂತ ಸಂತೋಷವನ್ನು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಪರಸ್ಪರ ಪ್ರೀತಿ ಬಾಂಧವ್ಯವನ್ನು ಏರ್ಪಡಿಸ್ತಕ್ಕಂಥದ್ದು. ಅದು ಹೇಗೆ ಅಂದಾಗ ಎಳ್ಳನ್ನು ತಗೊಂಡು ಹೋಗಿ ಪರಸ್ಪರ ಹಂಚೋದು. ಇದು ವಿಶೇಷವಾಗಿ ಹೆಣ್ಣುಮಕ್ಕಳ ಹಬ್ಬ. ಅತ್ಯಂತ ಸಂತೋಷದಿಂದ, ಸಂಭ್ರಮದಿಂದ ಹೊಸ ಹೊಸ ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡು, ಅಲಂಕಾರಗಳನ್ನೆಲ್ಲ ಮಾಡಿಕೊಂಡು, ತಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂತಹ ಎಳ್ಳು, ಬೆಲ್ಲ ಹಾಗೆ ಕೊಬ್ಬರಿ ಇದರ ಮಿಶ್ರಣ, ಇದನ್ನು ದೇವರಿಗೆ ಅರ್ಪಣೆಯನ್ನು ಮಾಡಿ, ಜೊತೆಯಲ್ಲಿ ಕಬ್ಬು, ಎಲ್ಚಿ ಹಣ್ಣು, ಹಣ್ಣುಗಳು, ಬಾಳೆಹಣ್ಣು ಇತ್ಯಾದಿ, ವಿಳ್ಯದೆಲೆ, ಅಡಿಕೆ ಇದೆಲ್ಲ ಕೂಡ ಇಟ್ಟು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ, ಆ ಅರ್ಪಣೆ ಮಾಡಿರ್ತಕ್ಕಂತಹ ಪ್ರಸಾದವನ್ನು, ಆ ಎಳ್ಳು ಬೆಲ್ಲ ಅದೇನಿದೆಯೋ ಅದನ್ನೆಲ್ಲವನ್ನು ಕೂಡ ತಮ್ಮ ಬಂಧು ಬಳಗದವರಿಗೆ, ಸ್ನೇಹಿತರಿಗೆ, ಇಷ್ಟರಿಗೆ ತಗೊಂಡು ಹೋಗಿ ಹಂಚ್ತಾರೆ. ಮನೆ ಮನೆಗೆ ತಗೊಂಡು ಹೋಗಿ ಹಂಚೋದುಂಟು. ಈ ರೀತಿ ಹಂಚೋದ್ರಿಂದ ಪರಸ್ಪರ ಬಾಂಧವ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಅವರು ಇವರ ಮನೆಗೆ ಬಂದು ಹಂಚ್ತಾರೆ, ಇವರು ಅವ್ರ ಮನೆಗೆ ಹೋಗಿ ಹಂಚೋದು. ಪರಸ್ಪರ ಬಾಂಧವ್ಯಗಳು ಹೆಚ್ಚಾಗಿ ಗಟ್ಟಿಯಾಗ್ತಕ್ಕಂತಹ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಈ ಬಾಂಧವ್ಯವನ್ನು ಬೆಸೆಯತಕ್ಕಂತಹ ಈ ಹಬ್ಬ ಸಂಕ್ರಾಂತಿ ಹಬ್ಬ. ಹಾಗೆ ಈ ಎಳ್ಳು ಬಹಳ ಆರೋಗ್ಯಕರ, ನಮ್ಮ ಆರೋಗ್ಯದ ಕಡೆ ಕೂಡ ಗಮನವನ್ನು ಕೊಡ್ತಕ್ಕಂಥದ್ದು. ಈ ಒಂದು ಸಂಕ್ರಾಂತಿ ಕಾಲದಲ್ಲಿ ಚಳಿ, ಚುಮು ಚುಮು ಚಳಿ, ಈ ಚಳಿಯಿಂದ ನಮ್ಮ ಚರ್ಮಕ್ಕೆ ಒಣಗತಕ್ಕಂತಹ ಒಂದು ಪ್ರಾಕೃತಿಕವಾಗಿ ಆಗ್ತಕ್ಕಂಥದ್ದು. ಚರ್ಮ ಒಣಗೋದ್ರಿಂದ ಈ ಒಡಿತಕ್ಕಂಥದ್ದು, ಉರಿ, ತುರಿಕೆಗಳು ಬರುತ್ತೆ. ಇದರಿಂದ ಹೇಗೆ ನಾವು ನಮ್ಮನ್ನು ಕಾಪಾಡ್ಕೋಬೇಕು ಅಂದಾಗ ಈ ಎಳ್ಳಿನ ಎಣ್ಣೆಯನ್ನು ಈ ಚರ್ಮಕ್ಕೆ ಹಚ್ಚಿಕೊಡ್ತಕ್ಕಂಥದ್ದು, ಅದು ದೇಹಕ್ಕೆ ಕಾಂತಿಯನ್ನು ಕೊಡೋದಲ್ಲದೆ ಆ ಒಡಿತಕ್ಕಂತಹ ಆ ಒರಟು ಚರ್ಮವನ್ನು ಅದು ಮೃದುವನ್ನಾಗಿ ಮಾಡುತ್ತೆ. ದೇಹಕ್ಕೆ ಈ ಒಂದು ಚಳಿಗಾಲದಲ್ಲಿ ಅತ್ಯಂತ ಮುಖ್ಯವಾಗಿ ಎಣ್ಣೆಯ ಅವಶ್ಯಕತೆ ಇರೋದರಿಂದ ಈ ಎಳ್ಳಿನ ಮಿಶ್ರಣ, ಕೊಬ್ಬರಿ ಇರ್ಬೋದು, ಕಡಲೆ ಇರ್ಬೋದು, ಎಳ್ಳಿರ್ಬೋದು, ಎಲ್ಲದರ ಮಿಶ್ರಣದಿಂದ ಹೆಚ್ಚಾಗಿ ತೈಲವು ನಮ್ಮ ಈ ಶರೀರದೊಳಗಡೆ ಸಿಗುತ್ತೆ. ಹಾಗಾಗಿ ದೇಹಕ್ಕೂ ಕೂಡ ಅದು ಅತ್ಯಂತ ಉಪಯೋಗಕಾರಿ. ಬೆಲ್ಲ ನಮಗೆಲ್ರಿಗೂ ತಿಳಿದಿರೋ ಹಾಗೆ ಹೆಚ್ಚಾದ ಖನಿಜಗಳು, ಮಿನರಲ್ಸ್
ಕೊಡ್ತಕ್ಕಂತಹ ಒಂದು ಪದಾರ್ಥ. ಅದರಲ್ಲೂ ಕೂಡ ಹೆಚ್ಚಾಗಿ ಮೆಗ್ನೀಷಿಯಮ್ಮು ಹೀಗೆ ಅನೇಕ ಕಬ್ಬಿಣದ ಅಂಶಗಳು ಎಲ್ಲ ಇರೋದ್ರಿಂದ ಅದನ್ನು ಕೂಡ ಇದ್ರ ಜೊತೆ ಬಳಸೋದುಂಟು. ಆರೋಗ್ಯಕರವಾಗಿರ್ತಕ್ಕಂತಹ ಈ ಒಂದು ಮಿಶ್ರಣ ಜೊತೆಗೆ ಕಬ್ಬು ಹಾಗೂ ಕಲ್ಸಕ್ಕರೆ ಅಂದರೆ ಈ ಒಂದು ಸಕ್ಕರೆಯನ್ನು ಮಾಡಿರ್ತಕ್ಕಂತಹ ಹಲವಾರು ಡಿಸೈನ್ಗಳಲ್ಲಿ ಮಾಡಿರ್ತಕ್ಕಂತಹ ಸಕ್ಕರೆ ಅಚ್ಚುಗಳು, ಇದನ್ನು ಇಟ್ಟು ಹಲವಾರು ಮನೆಗಳಲ್ಲಿ ಇದನ್ನು ಹಂಚೋದುಂಟು. ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಬೇರೆ ಅವರವರ ಪದ್ಧತಿಗಳ ಪ್ರಕಾರ 5 ವರ್ಷಗಳ ಕಾಲ ಈ ಬಾಗಿನಗಳನ್ನು, ವಿಶೇಷವಾದ ಬಾಗಿನಗಳನ್ನು ಕೊಡ್ತಕ್ಕಂಥದ್ದು ಹೌದು. ಆಮೇಲಿಂದ ಈ ಹಬ್ಬದಲ್ಲಿ ಯಾರು ಗಂಡು ಮಕ್ಕಳನ್ನು, ಈ ವರ್ಷದಲ್ಲಿ ಗಂಡು ಮಕ್ಕಳೇನಾದರೂ ಆಗಿದ್ದ ಪಕ್ಷದಲ್ಲಿ ಬಾಲಕೃಷ್ಣನ ವಿಗ್ರಹವನ್ನು ಕೂಡ ಹಂಚೋದುಂಟು. ಕೆಲವು ಹೆಣ್ಮಕ್ಕಳಾಗಿದ್ದರೆ ಗೊಂಬೆಯನ್ನು ಕೊಡ್ತಕ್ಕಂಥದ್ದು ನೋಡಿ ಎಷ್ಟು ವಿಶೇಷ ಇದೆ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಈ ಹಬ್ಬದ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಹಳ್ಳಿ ಕಡೆ ಬಹಳ ಸಂತೋಷ ಆಗ್ತಕ್ಕಂಥದ್ದು, ಅವರು ಸಾಕಿರ್ತಕ್ಕಂತಹ ರಾಸುಗಳಿಗೆ ಸ್ನಾನವನ್ನು ಮಾಡಿಸಿ ಮೈಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಬಣ್ಣ ಬಣ್ಣಗಳಿಂದ ಅಲಂಕಾರವನ್ನು ಮಾಡ್ತಾರೆ, ಪೂಜೆಗಳನ್ನು ಮಾಡ್ತಾರೆ, ಕೊಂಬುಗಳಿಗೆ ಬಣ್ಣಗಳನ್ನು ಹಚ್ಚಿ ಅದಕ್ಕೆ ಟೇಪ್ ಕಟ್ಟೋದು, ಗೆಜ್ಜೆ ಕಟ್ಟೋದು ಇತ್ಯಾದಿಗಳನ್ನು ಮಾಡ್ತಾರೆ, ಕಾಲಿಗೆ ಗೆಜ್ಜೆ ಕಟ್ಟೋದು ಇವೆಲ್ಲ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ಸಾಯಂಕಾಲ ಆ ಹಸುಗಳನ್ನ ಕಿಚ್ಚಾಯಿಸೋದು ಅಂತ ಕರಿತೀವಿ, ಬೆಂಕಿನ ಉದ್ದಕ್ಕೂ ಹಾಕಿ ಅದರ ಮೇಲುಗಡೆ ಅದನ್ನು ಕಿಚ್ಚಾಯಿಸಿ ಅದರ ಸಂಭ್ರಮವನ್ನು ಪಡ್ತಾರೆ. ಇದು ಹಸುಗಳಿಗೆ ಆ ರಾಸುಗಳಿಗೆ ದೃಷ್ಟಿಯಾಗೋದಿಲ್ಲ, ಒಳ್ಳೆಯದಾಗುತ್ತೆ ಅಂತ ಹೇಳಿ. ಇನ್ನೂ ಒಂದು ವಿಶೇಷತೆ ಈ ಸಂಕ್ರಾಂತಿನಲ್ಲಿ ಅಂತಂತಂದರೆ ತಾವು ವರ್ಷ ಪೂರ್ತಿ ಬೆಳೆದಿರ್ತಕ್ಕಂತಹ, ಆ ವರ್ಷದಲ್ಲಿ ಬೆಳೆದಿರ್ತಕ್ಕಂತಹ, ಆ ಸಂದರ್ಭದಲ್ಲಿ ಬೆಳೆದಿರ್ತಕ್ಕಂತಹ ಧಾನ್ಯಗಳನ್ನು ರಾಶಿ ಹಾಕ್ತಾರೆ. ರಾಶಿ ಹಾಕಿ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡಿ ಅದನ್ನು ದೇವರಿಗೆ, ದೇವಸ್ಥಾನಕ್ಕೋ ಅಥವಾ ಈ ಬ್ರಾಹ್ಮಣರಿಗೋ ಅಲ್ಲಿ ಆ ಒಂದು ಅವ್ರ ಪದ್ಧತಿ ಪ್ರಕಾರವಾಗಿ ಒಂದಷ್ಟನ್ನು ಆ ಸಮರ್ಪಣೆಯನ್ನು ಮಾಡಿ ಆಮೇಲೆ ಅವರು ಬೆಳೆಸ್ತಾರೆ. ಇನ್ನೂ ಒಂದು ವಿಶೇಷತೆ ಈ ಹಬ್ಬದಲ್ಲಿ ಏನಪ್ಪ ಅಂತಂತಂದರೆ ಸಾಯಂಕಾಲದೊತ್ತು ಪುಟ್ಟ ಪುಟ್ಟ ಮಕ್ಕಳನ್ನು ಮನೆಯಲ್ಲಿ ಒಂದು ಮಣೆ ಹಾಕಿ ಅದರ ಕೆಳಗಡೆ ಒಂದು ರಂಗೋಲಿಯನ್ನು ಹಾಕಿ ಆ ಮಣೆ ಮೇಲೆ ಒಂದು ವಸ್ತ್ರವನ್ನು ಹಾಕಿ ಮಕ್ಕಳನ್ನು ಕೂರಿಸಿ ಆ ಮಕ್ಕಳಿಗೆ ತಿಲಕವನ್ನು ಇಟ್ಟು ತಾವು ಮಾಡಿರ್ತಕ್ಕಂತಹ ಈ ಎಳ್ಳು ಬೆಲ್ಲ ಎಲ್ಚಿ ಹಣ್ಣು ಕೊಬ್ಬರಿ ಸಣ್ಣದಾಗಿ ಕತ್ತರಿಸಿರ್ತಕ್ಕಂತಹ ಈ ಕಬ್ಬಿನ ಚೂರು ಇವುಗಳೆಲ್ಲನ್ನು ಕೂಡ ತಲೆ ಮೇಲುಗಡೆ ಹಾಕಿ ಅದನ್ನು ಈ ಇದು ಮಾಡ್ತಾರೆ. ಹಾಗಾಗಿ ಆ ಒಂದು ದೃಷ್ಟಿ ಪರಿಹಾರ ಆಗುತ್ತೆ ಮಕ್ಕಳಿಗೆ, ಕೆಟ್ಟ ದೃಷ್ಟಿಗಳೇನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಅಂತ ಹೇಳಿ ಅವರಿಗೆ ನಿವಾರಿಸಿ ಅದನ್ನು ಮಾಡ್ತಾರೆ. ಹೀಗೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಈ ಸಂಕ್ರಾಂತಿ ಹಬ್ಬವನ್ನು ಎಲ್ಲ ಕಡೆಯೂ ಕೂಡ ಅವರವರ ಒಂದು ಪದ್ಧತಿಯ ಮೇರೆಗೆ, ಅವರವರ ಒಂದು ಕ್ರಮದ ಮೇರೆಗೆ ಈ ಹಬ್ಬವನ್ನು ಎಲ್ಲರೂ ಕೂಡ ಅತ್ಯಂತ ಸಂತೋಷ ಸಂಭ್ರಮದಿಂದ ಆಚರಿಸ್ತಾರೆ. ತಾವುಗಳೆಲ್ಲರೂ ಕೂಡ ಈ ಸಂಕ್ರಾಂತಿ ಹಬ್ಬವನ್ನು ತಾವು ತಮ್ಮ ಕುಟುಂಬದ ಪ್ರತಿಯೊಬ್ಬರೂ ಕೂಡ ಸ್ನೇಹಿತರು, ಬಂಧು ಬಾಂಧವರು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸೇರಿ ಈ ಒಂದು ಸಂತೋಷದ ಸಂಭ್ರಮವನ್ನು, ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ಪ್ರತಿಯೊಬ್ಬರಿಗೂ ಕೂಡ ತಮಗೂ ತಮ್ಮ ಬಂಧುಗಳಿಗೂ ತಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರಾದಿಯಾಗಿ ಎಲ್ರಿಗೂ ಕೂಡ ಈ ವರ್ಷ ಆ ಭಗವಂತನ ಅನುಗ್ರಹದಿಂದ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಅಭಯ, ಆಯುಹು, ಆರೋಗ್ಯ, ಐಶ್ವರ್ಯಾದಿಗಳು ಪ್ರಾಪ್ತವಾಗಲಿ. ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಿ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ, ದೇಶ ಸಮೃದ್ಧಿಯಾಗಲಿ, ಎಲ್ಲ ಶತ್ರು ಬಾಧೆಗಳಿಂದ ನಿವಾರಣೆಯಾಗಿ ಸಮೃದ್ಧಿಯಾಗಿ ಚೆನ್ನಾಗಿರಲಿ, ಶಾಂತಿ ಏರ್ಪಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.